ಒಂದು ರಾಜಕಾರಣಿಗಳು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ, ಒಂದು ನೀವು ಪ್ರಣಾಳಿಕೆ ಬಿಡೋದೊಂದು ಮಾಡೋದೊಂದು, ಆದರೆ ಎದುರದ್ದು ಮಾತ್ರ ನೀವು ಜನಗಳಿಗೆ ಎದುರಲಿಲ್ಲ ಅಂದರೆ ದೇವ್ರಿಗೆ ಎದುರುತ್ತೀರಿ. ನಾನು ಇವತ್ತು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾಗಮಂಗಲದಲ್ಲಿ ಪ್ರಸಿದ್ಧ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಆ ಒಂದು ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ನಾಗಮಂಗಲಚುಂಚನಗಿರಿ ಇದಕ್ಕೆ ನಡ್ಕೋತಾರೆ. ಆ ಥರ ಇದೆ. ನೀವು ಒಂದು ಪ್ರಮಾಣ ಮಾಡಿ ಹೇಳೋದಾದರೆ, ನಾನು ನಮ್ಮ ಇದ್ರ ಮೇಲೆ ಹೇಳ್ತಾ ಇರೋದಿಷ್ಟೇ, ನಮ್ಮ ನಾನು ಹಣ ಮಾಡೋಕ್ಕೆ ಬಂದಿಲ್ಲ, ಏನೂ ಬಂದಿಲ್ಲ. ನಾನು ಇಲ್ಲಿ ಪ್ರಮಾಣ ಮಾಡ್ತಿರೋದೇನು ಅಂದರೆ, ನಮ್ಮ ನಾಗಮಂಗಲಕ್ಕೆ ಜನಕ್ಕೆ ಈ ಅನುಕೂಲಗಳನ್ನ ಮಾಡ್ತೀನಿ, ಇದು ನನ್ನ ಪ್ರಮಾಣ, ನೀವು ಗೆಲ್ಸಿ ನನ್ನನ್ನು ಅಂತ ಮಾಡೋದಾದರೆ ಏನು ಹೇಳ್ಬೋದಾ? ಹೇಳ್ಬೋದಾ, ಅದನ್ನು ತಗೋಬೋದಾ? ನಾನು ಪ್ರಾಮಾಣಿಕವಾಗಿ ನಾನು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ದೊಡ್ಡವರ ಆಶೀರ್ವಾದದಲ್ಲಿ ಬೆಳೆದಂಥ ವಿದ್ಯಾರ್ಥಿ. ಆದಿಚುಂಚನಗಿರಿನಲ್ಲಿ ನನಗೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಅದಮ್ಯ ಪ್ರೀತಿ ವಿಶ್ವಾಸ ನಂಬಿಕೆ ಇರತಕ್ಕಂಥದ್ದು ಕಾಲಭೈರವನ ಮೇಲೆ, ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಮೇಲೆ. ನಾನು ಇವತ್ತೂ ಸಹಿತ ನಾನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ, ನಾವು ಯಾರೂ ಸಹಿತ ಕಲಿಯುಗದಲ್ಲಿ ದೇವರು ನೋಡಿಲ್ಲ, ನಮಗೆ ದೇವರಂಗೆ ಕಾಣೋರು ನಮ್ಮ ಸ್ವಾಮಿಗಳು. ಯಾಕೆಂದರೆ ಗಂಟಾನುಗಟ್ಟಲೆ ಕೂತ್ಕೊಂಡು ದೇವ್ರ ಪೂಜೆ ಮಾಡಿ ಒರೆಸ್ಕೊಂಡು ನನ್ನ ಜನಾಂಗಕ್ಕೆ, ನನ್ನ ಸಮಾಜಕ್ಕೆ, ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತಕ್ಕಂಥವ್ರು, ಅಂಥವ್ರು ನಮ್ಮ ಮುಂದಿರೋದೇ ನಮ್ಮ ಪುಣ್ಯ. ಅದಕ್ಕೋಸ್ಕರ ನಿರ್ಮಲಾನಂದ ಸ್ವಾಮೀಜಿಯವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂಗಳಲ್ಲಿ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ಅಧಿಕಾರ ದುಡ್ಡು ಎಲ್ಲ ನೋಡಿಬಿಟ್ಟಿದ್ದೀನಿ. ಈ ಪ್ರಪಂಚದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ದೇಶಗಳನ್ನ, ದೊಡ್ಡ ದೊಡ್ಡ ದೇಶಗಳನ್ನೆಲ್ಲ ನೋಡಿಬಿಟ್ಟಿದ್ದೀನಿ. 136 ಕಂಟ್ರಿ ಸುತ್ತಿದ್ದೀನಿ ಈ ಪ್ರಪಂಚದಲ್ಲಿ. ನಾನು ನನಗೆ ಹೊರದೇಶದ್ದು ಎಲ್ಲ ಗೊತ್ತಿರತಕ್ಕಂಥ ವಿಚಾರ, ಆದರೆ ಸ್ವಾಮೀಜಿಯವ್ರ ಬಗ್ಗೆ ನನಗೆ ಅದಮ್ಯವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಆದಿಚುಂಚನಗಿರಿ ಸ್ವಾಮೀಜಿಯವರ ಶ್ರೀಗಳ ಆಶೀರ್ವಾದ ಇಲ್ಲದೆ ನಾವೇನೂ ಆಗೋದಿಲ್ಲ. ನಾನು ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಜನಕ್ಕಿನ್ನೂ ಏನು ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಬರ್ತಕ್ಕಂಥ ದುಡ್ಡು ಕಾಂಟ್ರಾಕ್ಟರ್ ಪಾಲಾಗ್ತಾ ಇದೆ, ಕಮಿಷನ್ ಪಾಲಾಗ್ತಾ ಇದೆ. 1 ರೂಪಾಯಿ ಕಮಿಷನ್ ಇಲ್ದಂಗೆ ಹೋರಾಟ ಮಾಡಿ ಜನಗಳಿಗೆ ಸೇವೆ ಮಾಡ್ತೀನಿ, ಸರ್ಕಾರ ಏನು ದುಡ್ಡು ಬರಬೇಕು ಇವತ್ತಿನ ಕಾಲದಲ್ಲಿ ಏನು ಸ್ವಾಮಿ? 2-5 ವರ್ಷ ಅಸೆಂಬ್ಲಿ ಟಿಕೆಟ್ ಕೆಲಸ ಸಿಕ್ಕಿದ್ರೆ ಸಾಕು. ಶಿವರಾಮೇಗೌಡ 10 ವರ್ಷ MLA ಆಗಿದ್ದಾಗ 5 ವರ್ಷ ಹೈಕೋರ್ಟ್ ಮುಂತಾಂಡೋ ನಿಲ್ಲಿಸಿದ್ರು ಎಲೆಕ್ಷನ್ ಪಿಟಿಷನ್ ಹಾಕಿ. ಪುಕ್ಸಟ್ಟೆ ಒಂದು ಮರ್ಡರ್ ಕೇಸ್ ಹಾಕಿ 4 ವರ್ಷ ಪ್ಲಸ್ 4 ವರ್ಷ ಸುಪ್ರೀಂ ಕೋರ್ಟಲ್ಲಿ ಅಲ್ಲದೆ 9 ವರ್ಷ ಅಲ್ಲದೆ 10 ವರ್ಷದಲ್ಲಿ ಇಷ್ಟೆಲ್ಲ ಒಡೆತಗಳ ಮಧ್ಯೆ ಇವತ್ತು ಸಹಿತ ಶಿವರಾಮೇಗೌಡನ ಕೆಲಸ ರಾರಾಜಿಸ್ತಾ ಇದ್ದಾವೆ. ನನ್ನ ತಾಲೂಕಿನ ಜನ ಧರ್ಮಿಷ್ಠರು, ಏನೇ ಹೊರಟಿದ್ರು ಲೆಕ್ಕಾಚಾರಸ್ತರು, ಕೆಲಸ ಆಗಿರೋದಕ್ಕೆ ಮನ್ನಣೆ ಕೊಟ್ಟೇ ಕೊಡ್ತಾರೆ. ನಾನು ಇನ್ನೂ ಬಾಕಿ ಇರತಕ್ಕಂಥ ಬೇಕಾದಷ್ಟು ಇದ್ದಾವೆ, ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಈ ಸಮಯದಲ್ಲಿ ಎಲ್ಲನೂ ಮುಗಿಸೋಕ್ಕಾಗೋದಿಲ್ಲ. ನಾಗಮಂಗಲ ತಾಲೂಕು ಬೆಂಗಳೂರಿನ ಹತ್ತಿರ ಇರತಕ್ಕಂಥ ಒಂದು ತಾಲೂಕು, ಮಾದರಿ ತಾಲೂಕು ಆಗಬೇಕು ಅನ್ನೋದು ನಾನು ಅವತ್ತು ಹೇಳಿದ್ದೆ. ಇವತ್ತು ಎಷ್ಟೋ ಜನ ನಾಗಮಂಗಲ ತಾಲೂಕಲ್ಲಿ ಹೋಟೆಲ್ ಬಂದದ್ದು, ಹೋಟೆಲ್ದಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ನೀವು ಯಾವ ಹೋಟ್ಲಿಗಾರ ಹೋಗಿ, ಪ್ರಸಿದ್ಧವಾಗಿರ್ತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ MTRಯಿಂದ ಹಿಡಿದು ಬೆಂಗಳೂರಿನಲ್ಲಿರ್ತಕ್ಕಂಥ ಯಾವುದೇ ತರನಾದ ಹೋಟ್ಲಿಗೆ ಹೋದರೂ ಸಹಿತ ನಾಗಮಂಗಲದನ್ನು ಒಬ್ಬ ಇಲ್ಲದೆ ಆ ಹೋಟ್ಲ್ ನಡೆಯೋದಿಲ್ಲ, ಇದು ನಿಮ್ಗೆ ಗ್ಯಾರಂಟಿ ಇರಲಿ. ನೀವು ಯಾವುದಾದ್ರು ಹೋಟ್ಲಿಗೆ ಹೋಗಿ, MTRಗೆ ಹೋಗಿ, ನೀವು ಕೋಸಿಸ್ಗೆ ಹೋಗಿ, ನೀವು ವಿದ್ಯಾರ್ಥಿ ಭವನಕ್ಕೆ ಹೋಗಿ, ಜನಾರ್ದನ್ಗೆ ಹೋಗಿ, 5-star ಹೋಟ್ಲುಗಳಿಗೆ ಹೋಗಿ, ಎಲ್ಲರೂ ಒಬ್ಬ ನಾಗಮಂಗಲದನ್ನು ಜೀವನ ಮಾಡ್ತಾ ಇದ್ದಾನೆ. ಯಾಕೆ ಬರ್ತಾರೆ? ಅವರೆಲ್ಲರನ್ನೂ ಕೂಡ ಊರಿಗೆ ಹೋಗಿ ಸ್ವಾವಲಂಬಿಗಳಾಗಿ ಜೀವನ ಮಾಡೋತರ ನಾನು ಮಾಡಬೇಕು ಅಂತ ಇದ್ದೆ, ನಾನು ಅನುಭವ ತಗೊಂಡಿದ್ದೆ, ಅಷ್ಟೊಳಗೆ ನನಗೆ ಅಧಿಕಾರ ಬರಲಿಲ್ಲ, ಈಗಲೂ ಒದ್ದಾಡ್ತಾ ಇದ್ದೀನಿ. ಈಗ 2023 ನಿಮ್ಮನ್ನ ವಿಧಾನಸಭೆಗೆ ಆರಿಸಿ ಕಳ್ಸಿದ್ರೆ ಆ ಕೆಲಸ ಮಾಡ್ತೀರಿ 100% ನಾಗಮಂಗಲದಲ್ಲಿ. ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 40-50 ಸಾವಿರ ಜನ ಮತದಾರರಿದ್ದಾರೆ ನಾಗಮಂಗಲದವ್ರು ಇಲ್ಲಿ ಬೆಂಗಳೂರಿನಲ್ಲಿ. 50 ಸಾವಿರ ಜನನೂ ಮನೆಗೆ ಕಳಿಸಿ, ಊರಿಗೆ ಕಳಿಸಿ, ಸ್ವಾವಲಂಬಿಗಳಾಗಬೇಕವರು. ಸರ್, ನಾವು ಹೇಳಿದ್ವಿ ಒಂದು ದೊಡ್ಡ ಬೃಹದಾಕಾರದಲ್ಲಿ ಒಂದು ಇದನ್ನು ಏನು ಈ ಮಕ್ಕಳು ಗಾರ್ಮೆಂಟ್ ಸಿಸ್ಟಮ್ ಅನ್ನು ಮಾಡ್ತೀವಿ ಅಂತ ಹೇಳಿ ಯಾವ ಪುಣ್ಯಾತ್ಮರು ಮಾಡಿದರು? ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಎಂತೆಂಥ ಇಂಡಸ್ಟ್ರೀಸ್ ಮಾಡ್ಬೋದಾಗಿತ್ತು, ಒಂದೇ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಮಾಡಲಿಲ್ಲ. ನಮ್ಮ MLA ಬರೀ ಕಲೆಕ್ಷನ್ ಮಾಡಿಕೊಂಡು 7% ಡಿಪಾಸಿಟ್ ಲಂಚ ತಗೊಂಡು ಕಾಂಟ್ರಾಕ್ಟ್ರಿಂದ. ಇವತ್ತು ಬರಲಿ ಸಪ್ರೇಟಾಗಿ ಎದುರುಗಡೆ ಕೂಡಿಸಿ, ನಾನು 50 ಚಂದ ಹತ್ರ ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ, 7% ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ ನಿಮಗೆ. ನಾವು ಮಾತ್ರ ಇದ್ರೆ ಯಾರ ನಾಗಮಂಗಲ ತಾಲೂಕಲ್ಲಿ ಯಾರು ಒಬ್ಬ ಪುಣ್ಯಾತ್ಮ, ನಾಗಮಂಗಲ ತಾಲೂಕಿನಲ್ಲಿ ಒಬ್ಬ ಪುಣ್ಯಾತ್ಮ, ಒಬ್ಬ ಕಾಂಟ್ರಾಕ್ಟರ್ ಆಗಿರ್ಬೋದು, ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ಜನಸಾಮಾನ್ಯ ಆಗಿರ್ಬೋದು. 40 ವರ್ಷ ಆಗಿದೆ ನಾಗಮಂಗಲ ತಾಲೂಕಿನ ರಾಜಕೀಯಕ್ಕೆ ಬಂದು. ಕಮಾಂಡ್ ಟೆಲ್ ಮಿ, ಯಾರು ಒಬ್ರು ಕೊಡಬೇಕಾದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಯಾರು ಕೊಡಬೇಕಾಗಿದ್ದರೆ. ಜಿನೈ ನಟಿ ಎಸ್ ಶಿವರಾಮೇಗೌಡರ ಮಾತಲ್ಲಿ ಕಾಣ್ತಿದೆ. ನಾನು ಯಾಕೆ ಅಂದರೆ ನಿಮ್ಗೆ ಗೊತ್ತಿರಲಿ,
ವಿಧಾನಸಭೆಯಲ್ಲಿ ಪ್ರಮಾಣ ವಚನ ತಕೊಳ್ಳಿ, ಎಲ್ಲೇ ತಕೊಳ್ಳಿ, ಏನೇ ಹೇಳಲಿ, ಅರೆ ಜನಗಳು ರಾಜಕಾರಣಿಗಳು ಗೊತ್ತು ಇವ್ರು ಹೆಂಗೆ ಅಂತ. ಹಾಗಾಗಿ ನಾನು ನಿಮ್ಮನ್ನು ಹೇಳಿದೆ, ಅದಕ್ಕೆ ಇಡೀ ಒಕ್ಕಲಿಗ ಸಮುದಾಯದ ತುಂಬ ಪ್ರಭಾವ ಇರತಕ್ಕಂಥ ಕ್ಷೇತ್ರ, ಅದಕ್ಕೆ ಅದ್ರ ಮೇಲೆ ಹೇಳಿ ಅಂತ. ಸೊ ತಪ್ಪಿದ್ರೆ ದಯವಿಟ್ಟು ಜನಗಳಿಗೆ ನಂಬಿಕೆ ಕಳ್ಕೋತಾರೆ. ದಿನೇ ದಿನೇ ರಾಜಕಾರಣಿಗಳ ಮೇಲೆ ಜನಗಳು ನಂಬಿಕೆನ ಕಳ್ಕೋತಾ ಇದ್ದಾರೆ. ನಾನು ಇದನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಬಂದವರೆಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ. ಈಗ ಎಲ್ಲ ಯಂಗ್ ಜನರೇಷನ್ ಹೊರದೇಶಗಳು ನೋಡಿದಾಗ ತಲೆ ತಗ್ಗಿಸ್ಬೇಕಾಗತ್ತೆ ಸರ್. ನಮ್ಗಿನ್ನೂ ಅರ್ಥವಿಲ್ಲ. ಕೇಳಿದ್ರೆ ಈ ದೇಶ ಬಹಳ ಬಡತನದ ದೇಶ ಅಂತಾರೆ. ಇವತ್ತು ನಮ್ಮ GDP ಎಷ್ಟಾಗಿದೆ, ನಮ್ಮ ದೇಶದ ಸಂಪತ್ತು ಏನಾಗ್ತಾ ಇದೆ. ಸುಮ್ಮನೆ ನರೇಂದ್ರ ಮೋದಿ ಅವರು ಒಂಥರ ಹೇಳ್ತಾವ್ರೆ, ಅವ್ರೇನಾಗಿದ್ದಾರೆ ಅಂದ್ರೆ ಈ ದೇಶನ ಚೆನ್ನಾಗಿ ಮಾರ್ಕೆಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಫಸ್ಟ್ ಕ್ಲಾಸ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ. ಇವತ್ತು ರಾಜ್ಯಕ್ಕೆ ಬಂದು ಯಾಕೆ ಕಾಮೆಂಟ್ ಮಾಡಲ್ಲ ಅವ್ರ ಬಗ್ಗೆ? ನೀವು ಕಾಮೆಂಟ್ ಮಾಡಲ್ಲ ಅಂದ್ರೆ ಇಡೀ ಆಮೇಲೆ ಇಡೀ ಇರ್ತಕ್ಕಂಥ ಎಲ್ಲ ಸರ್ವ ಮಾಧ್ಯಮಗಳು ಸಹಿತ 180 ಭಾಗ ಇವತ್ತು ನರೇಂದ್ರ ಮೋದಿ ಅವರು ತುತ್ತೂರಿ ಊದ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮಗಳಿವೆ, 180 ಭಾಗ. ಏನೆಲ್ಲ ಕಾಣಿಸ್ಕೋಬಾರ್ದು ಅಂತೇಳಿ ಮೊದಲು ಸ್ಟಾರ್ಟಿಂಗಲ್ಲಿ ಏ ಇವ್ರು ಹಂಗೆ ಹಿಂಗೆ ಅಂತಾರೆ, ಎಂಡ್ ಆಫ್ ದಿ ಡೇ ಕರೆಕ್ಟ್ ತಗೊಂಡೋಗಿ ಅವ್ರಿಗೆ ಒಪ್ಪಿಸ್ತಾರೆ. ಅಂದ್ರೆ ಅಪೋಸಿಷನ್ ಪಾರ್ಟಿ ಇಲ್ಲ ಅವ್ರಿಗೂ. ರಾಷ್ಟ್ರದಲ್ಲಿ ಅಪೋಸಿಷನ್ ಪಾರ್ಟಿ ಬಿಗಿಯಾಗಿದ್ರೆ ತಾನೆ ನರೇಂದ್ರ ಮೋದಿ ಅವರು ಅಪೋಸಿಷನ್ ಪಾರ್ಟಿನೇ ತೆಗೆದ್ಬಿಟ್ರು. ಅಲ್ಲ, ನಿಮ್ಗೆ ಅಪೋಸಿಷನ್ ಪಾರ್ಟಿ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್ ಅಂತ. ಈ ಕಾಂಗ್ರೆಸ್ನವ್ರು ರಾಹುಲ್ ಗಾಂಧಿ ಅವ್ರನ್ನ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕಟ್ಕೊಂಡು ಕೂತ್ಕೊಂಡು ಚುನಾವಣೆ ಹೆಂಗ್ ಮಾಡ್ತಾರೆ ಏನಾಗಿದೆ ಕೇಳಿ. ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇದ್ದೀನಿ. ಹೌದೌದು, ಬಹಳ ಸೇಫ್ ಗೇಮ್ ಆಡ್ತಿದ್ದೀರಿ. ಇಲ್ಲ, ಸೇಫ್ ಗೇಮ್ ಇಲ್ಲ. ಅಲ್ಲ, ನಾನು ವಾಸ್ತವಿಕವಾಗಿ ನಾನು ಈ ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ಈ ದೇಶ ಎಕಾನಮಿ, ಈ ಸಂಪತ್ತು, ನಾವು ದಿನ ಬೆಳಗ್ಗೆದ್ರೆ ಮಾಧ್ಯಮಗಳು ಮತ್ತೊಂದು ಇವೆಲ್ಲ ಇಂಗ್ಲಿಷ್ ನ್ಯೂಸ್ ಇವೆಲ್ಲ ನೋಡ್ತೀವಲ್ಲ, ಈ ದೇಶ ಹೆಂಗೋಗುತ್ತಪ್ಪ, ಏನಾಗುತ್ತಪ್ಪ, ಏನಾಗ್ಬೋದು ಮುಂದಕ್ಕೆ, ಹಿಂದಕ್ಕೆ ಹೋಗ್ಬಿಟ್ಟವ ಏನಾರ ವಾಪಸ್ಸು. ಇವತ್ತು ಶ್ರೀಲಂಕಾ ನೋಡಿದ್ರೆ ಏನಾಗಿದೆ, ಭಯ ಆಗುತ್ತೆ. ಅದೊಂದೇ ದೇಶ ಅಲ್ಲ, ದುಬಾಯ್ ಕೆಲವೇ ದಿವಸಗಳಲ್ಲಿ ಆ ಮಟ್ಟಕ್ಕೆ ತಲುಪುತ್ತೆ ಅನ್ನೋ ಸ್ಟೇಜ್ ತಲುಪಿದ್ದೀವಿ. ನಿಮ್ಮ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಮಾಧ್ಯಮಗಳ ವರದಿ ಪ್ರಕಾರ 18-19 ದೇಶಗಳು ಇನ್ನೂ ಬಿಕಾರಿ ಆಗ್ತಕ್ಕಂಥ ಸೂಚನೆಗಳಿದ್ದಾವೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ. ನಿನ್ನೆ ನನಗೆ ಯಾರೋ ಇಂಗ್ಲೆಂಡಿಂದ ಯಾರೋ ಬಂದರು, ಹೇಗಿದೆ ಎಂದು ನಾನು, ಇಂಗ್ಲೆಂಡು ಸ್ವಲ್ಪ ನಡ್ಕೊಂಡು ಹೋಯ್ತಾ ಇದೆ ಸರ್ ಈ ಕರೋನಾ ಆದಮೇಲೆ ಅಂತಾರೆ. ಕರೋನಾ ಆದಮೇಲೆ ಎಲ್ಲ ದೇಶಗಳಿಗೂ ಹೊಡೆತ ಬಿದ್ದಿದೆ, ಕಡಿಮೆ ಇಲ್ಲ. ಆದ್ದರಿಂದ ನಾನು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ, ಅವ್ರದ್ದೇ ದಾಟಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಅಪೋಸಿಷನ್ ಪಾರ್ಟಿ ಇಲ್ಲದೆ ಇರತಕ್ಕಂಥ ಲೆಕ್ಕದಲ್ಲಿ ಹೋಗ್ತಾ ಇದೆ. ಅಪೋಸಿಷನ್ ಪಾರ್ಟಿನೇ ವೀಕ್ ಮಾಡಬೇಕು ಅನ್ನೋದೇ ನರೇಂದ್ರ ಮೋದಿಯವ್ರ ಉದ್ದೇಶ. ವೀಕ್ ಮಾಡಿಬಿಟ್ಟಿದೆ, ವೀಕ್ ಇದ್ರೆ ವೀಕ್ ಆಗ್ತಾರೆ ಅಷ್ಟೇ. ಇವ್ರು ಸ್ಟ್ರಾಂಗ್ ಆಗಿರ್ಬೇಕಪ್ಪ. ಸ್ಟ್ರಾಂಗ್ ಆಗಿರೋಕೆ ಪರಿಸ್ಥಿತಿ ಹಂಗಿಲ್ಲ, ಹಂಗಿಲ್ಲ. ಆಮೇಲೆ ಹೇಳ್ತೀನಿ ಕೇಳಿ, ಈಗ ಯಾವ ಹೈಕಮಾಂಡ್ ಇದೆ, ನಾವು ಹೈಕಮಾಂಡ್ ನೋಡಿರ್ಲಿಲ್ವೇ. ಈ ರಾಜ್ಯದ ಮುಖ್ಯಮಂತ್ರಿ ಹೋದ್ರೆ ಒಂದು ವಾರಾದ್ರೂ ಇಂಟರ್ವ್ಯೂ ಸಿಗ್ತಿರ್ಲಿಲ್ಲ, ಮುಖ್ಯಮಂತ್ರಿಗಳಿಗೆ ಇಂಟರ್ವ್ಯೂ ಸಿಗ್ತಿರ್ಲಿಲ್ಲ. ಹೈಕಮಾಂಡ್ ಅಂತ ಹೈಕಮಾಂಡ್ ಇತ್ತು, ಈಗ ಯಾವ ಹೈಕಮಾಂಡ್ ಇದ್ದು, ನಾವು ಅಂತ ಹೈಕಮಾಂಡ್ ನೋಡಿದ್ದೀವಿ. ಆದ್ರಿಂದ ಇವ್ರು ನಡೀತಾ ಇದೆ, ಚೆನ್ನಾಗಿ ನಡೆಸ್ತಾ ಅವ್ರು.